ಈಜಿಪ್ತದಲ್ಲಿ ಅರಸರು ಪಿರಾಮಿಡ್ಗಳನ್ನು ಕಟ್ಟಿದರು. ಈ ಚದುರಾಕಾರದ ಪಿರಾಮಿಡ್ಗಳ ಗಾತ್ರ ಟೆಟ್ರಾಹೆಡ್ರಾನದ ಎರಡು ಪಟ್ಟು ಇದೆ ಎಂಬುದನ್ನು ಈ ಮೊದಲು ನಾವು ನೋಡಿದ್ದೇವೆ. ಈಗ ನಾವು ಈ ಎರಡು ರಚನೆಗಳನ್ನು ಒಂದುಗೂಡಿಸಿ ಅದರಿಂದ ಘನಾಕೃತಿಯನ್ನು ಮಾಡುವ. ಟೆಟ್ರಾಹೆಡ್ರನ್ ಪ್ಲಸ್ ಪಿರಾಮಿಡ್ ಬರೋಬ್ಬರಿ ಘನಾಕೃತಿ. ಇದಕ್ಕಾಗಿ 14 ಸೆಂಟಿಮೀಟರ್ ಉದ್ದದ 7 ಕಡ್ಡಿಗಳು ಹಾಗೂ 19.5 ಸೆಂಟಿಮೀಟರ್ ಉದ್ದದ 6 ಕಡ್ಡಿಗಳು ಹಾಗೂ ಸೈಕಲಿನ ವಾಲ್ ಟ್ಯೂಬ್ ತುಂಡುಗಳು ಬೇಕಾಗುವು. ಒಂದು ತುಂಡಿಗೆ ಛಿದ್ರವನ್ನು ತೆಗೆದು ಅದರಲ್ಲಿ ಕಾಟ್ಕೋನದಲ್ಲಿರುವ ಇನ್ನೊಂದು ತುಂಡನ್ನು ಸಿಗ್ಗಿಸಿ ಕಡ್ಡಿಗಳನ್ನೆಲ್ಲ ಚೂಪಾಗಿ ಮಾಡಿಕೊಳ್ಳಿ. ವಾಲ್ ಟ್ಯೂಬದ ಅಧಿಕ ಆಕಾರದ ರಚನೆಯನ್ನು ಮಾಡಿಕೊಳ್ಳಿ. ಉದ್ದರುವ ಕಡ್ಡಿಗಳನ್ನು ಈ ಟ್ಯೂಬ್ದಲ್ಲಿ ಸಿಕ್ಕಿಸಿ ಹೀಗೆ ತ್ರಿಕೋನಾಕಾರದ ರಚನೆ ಮಾಡಿ ಅದರ ಮೇಲೆ ಕಡ್ಡಿಗಳ ಇನ್ನೊಂದು ತ್ರಿಕೋನವನ್ನು ಜೋಡಿಸಬಹುದು. ಇನ್ನು ಚಿಕ್ಕ ಕಡ್ಡಿಗಳಿಂದ ಇದೇ ರೀತಿ ಪಿರಾಮಿಡ್ಗಳನ್ನು ಮಾಡಿಕೊಳ್ಳಿ. ಇದರ ಎತ್ತರ ಅರ್ಧದಷ್ಟಿದೆ, ಆದರೆ ಅದರ ಬುಡವು ಒಂದೇ ಅಳತೆಯಾಗಿರುತ್ತದೆ. ಈ ರೀತಿಯಲ್ಲಿಯೇ 4 ರಚನೆಗಳನ್ನು ಮಾಡಿ ಅವುಗಳನ್ನು ಜೋಡಿಸುತ್ತಾ ಹೋಗಿ. ಈ ರೀತಿಯಾಗಿ ನೀವು 4 ರಚನೆಗಳನ್ನು ಮಾಡಿ. ಈಗ ಇವುಗಳನ್ನು ಒಂದು ವಿಶಿಷ್ಟ ರೀತಿಯಲ್ಲಿ ಜೋಡಿಸಲು ಹೋದರೆ ಅವುಗಳಿಂದ ಒಂದು ಘನಾಕೃತಿ ದೊರೆಯುವುದು. ಈ ರೀತಿಯಾಗಿ ಇವುಗಳನ್ನು ಒಂದರ ಮೇಲೆ ಒಂದು ಇಟ್ಟು ನೀವು ನೋಡಬಹುದು. ಇಲ್ಲಿ ಅದರ ಎತ್ತರ ಹೆಚ್ಚು ಕಡಿಮೆ ಇದೆ, ಏಕೆಂದರೆ ಒಂದು ಪಿರಾಮಿಡ್ ಕೆಳಗಿನ ಇದರಿಂದ ಹಾಗೂ ಇನ್ನೊಂದು ಪಿರಾಮಿಡ್ ಮತ್ತೊಂದು ಇದರಿಂದ ಮಾಡಿದೆ. ಈ ರೀತಿಯಾಗಿ ಇದನ್ನು ನೀವು ನೋಡಬಹುದು.